ಅವತ್ತು ಆ ಅಭಿಮಾನವನ್ನು ನಾವು ಯಾವತ್ತೂ ಇಟ್ಟುಕೊಂಡಿದ್ದೇವೆ. ಏನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯವರು ಕ್ಯಾರ್ಪೇಟೆ ಮಾವಿನಕೆರೆಯಲ್ಲಿ ಐ ಟಿ ದಾಳಿ ನಡೀತಕ್ಕಂಥ ಹಿಂದಿನ ದಿನ 12 ಗಂಟೆಗೆ ನಾಳೆ ಬೆಳಿಗ್ಗೆ ನೋಡಿ ಯಾವ ರೀತಿ ಯಾರ್ಯಾರು ಭ್ರಷ್ಟಾಚಾರದ 1000 ಕೋಟಿ ಇಟ್ಕೊಂಡಿದ್ದಾರೆ, 1000 ಎಕರೆ ಜಮೀನು ಹೊಡೆದಿದ್ದಾರೆ, ಅವರೆಲ್ಲರಿಗೂ ಐ ಟಿ ದಾಳಿ ಆಗುತ್ತೆ ಅಂತಕ್ಕಂಥ ಸುಳುವೇನು ಕೊಟ್ಟರು ಅದ್ರ ಮೇಲೆ ನಾನು ಹೇಳಿದ್ದೀನಿ. ಅದು ಬಿಟ್ಟರೆ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕವಾದಂಥ ವಿಚಾರಗಳಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ರಾಜಕೀಯವಾಗಿ ಪುಟ್ಟರಾಜ್ ಅವರು ಅಂಬರೀಷ್ನಿಂದ ಲಾಭ ಮಾಡ್ಕೊಂಡಿದ್ದಾರೆ ಅಂತ ಮಾತನ್ನ ಹೇಳ್ತಾರೆ. ಯಾವತ್ತೂ ರಾಜಕೀಯವಾಗಿ ಏನಾದರೂ ನನ್ನ ಲಾಭ ಆಗಿದೆ ಪುಟ್ಟರಾಜ್ ಅವರಿಂದ ಅಂಬರೀಷ್ಗೆ ವಿನ ಅಂಬರೀಷ್ ಅವರಿಂದ ನನಗೆ ಯಾವ ಲಾಭ ಆಗಿಲ್ಲ. ಅದಕ್ಕೆ ಕಾರಣ ಅವರು 96-97 ರಲ್ಲಿ ಏನು ರಾಮನಗರದಲ್ಲಿ ಸೋತಂಥ ಸಂದರ್ಭದಲ್ಲಿ ಅವತ್ತು ನೀವು ಈ ಜಿಲ್ಲೆಯಲ್ಲೇ ರಾಜಕಾರಣ ಮಾಡಬೇಕು ಅಂತ ಕರ್ತಂದವನು ನಾನು. ಅವತ್ತು ಬಹುತೇಕ ಇಡೀ ಜಿಲ್ಲೆಯಲ್ಲಿ ನನ್ನ ಸ್ವಂತ ಬೆವರು ಸುರಿಸಿದ ಹಣ ಖರ್ಚು ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಹಳ್ಳಿ ಸುಸ್ಸಿ ಅವತ್ತು ಅವರು ಲೋಕಸಭೆಗೆ ನಿಂತು ಗೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾನು ಒಬ್ಬ ಕಾರಣ. ಆದ್ದರಿಂದ ನನ್ನ ಋಣ ಅವ್ರ ಮೇಲಿದೆ ವಿನಃ ಯಾವತ್ತೂ ಅವರು ಕಾಂಗ್ರೆಸ್ಗೆ ನನ್ನನ್ನು ಬಲವಂತವಾಗಿ ಕರ್ಕೊ ಹೋಗಬೇಕು ನಿನ್ನ ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದನ್ನು 1990 ರಲ್ಲಿ ಹೇಳಿದಾಗ ನಾನು ದೇವೇಗೌಡರು ಬಿಟ್ಟು ಬರೋ ಪ್ರಶ್ನೆ ಇಲ್ಲ ಅಂಥೇಳಿ ನಾನು ಇಲ್ಲಿ ಉಳಿದೆ. ಅವತ್ತಿಂದ ಅವರಿಗೆ ಯಾವತ್ತೂ ರಾಜಕೀಯವಾದಂಥ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಅವರಿಂದ ಅಧಿಕಾರ ಇದ್ದಾಗ ಉಪಯೋಗ ಪಟ್ಕೊಳ್ಳಿಕ್ಕೂ ಒಂದು ಲೆಟ್ರೆಡ್ಡು ನಾನು ಕೊಟ್ಟಿಲ್ಲ. ಆ ಥರದ ಯಾವುದೇ ರೀತಿಯ ಒಂದು ಅವರು ರಾಜಕೀಯ ನಮ್ಮ ಪಕ್ಷದಲ್ಲಿದ್ದಾಗಲೂ ಅವ್ರ ಹತ್ರ ಯಾವತ್ತೂ ಹಣಕಾಸಿನ ನೆರವು ಪಡೆದಿಲ್ಲ, ಅಲ್ಲಿದ್ದಾಗಲೂ ನಾನು ಯಾವುದೇ ರೀತಿಯ ಅನುಕೂಲಗಳನ್ನು ಪಡೆದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕ್ ಬಯಸ್ತೇನೆ. ಪಾರ್ಲಿಮೆಂಟಲ್ಲಿ ಅಂಬರೀಷ್ ಅವರಿಗೆ ಒಂದು ಸಂತಾಪ ಸೂಚನೆ ಸಂದರ್ಭದಲ್ಲಿ ಬಿಜೆಪಿ ಅವ್ರು ಯಾರೂ ಮಾತಾಡಲ್ಲ, ಮಾತಾಡೋ ದೇವೇಗೌಡರು ಇದ್ರ ಬಗ್ಗೆ ಇದೀಗ ಅದೇ ಮೈತ್ರಿ ನಾಚಿಕೆ ಆಗಬೇಕು ಬಿಜೆಪಿ ಅವರಿಗೆ. ಇವತ್ತು 3 ಬಾರಿ ಸಂಸದನಾಗಿ ಒಬ್ಬ ಕೇಂದ್ರ ಮಂತ್ರಿ ಆಗಿದ್ದಂಥವನಿಗೆ ಅವತ್ತು ಅವರ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಸಂತಾಪ ಸೂಚಕವನ್ನು ಮಂಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಮಟ್ಟದಲ್ಲಿ ಆ ಪಕ್ಷದ ನಾಯಕರುಗಳು ನಡ್ಕೊಂಡ್ರು, ಬಿಜೆಪಿ ಅವ್ರು ನಡ್ಕೊಂಡಿದ್ದಾರೆ. ಇವತ್ತು ಬಹುತೇಕ ಬೆಂಗಳೂರಿನಲ್ಲಿ ಅನಂತಕುಮಾರ್ ಅವರ ಮನೆ ಮೇಲೆ ಚಪ್ರಿ ಎಳೆದದ್ದಾಯಿತು. ಅಲ್ಲಿಲ್ಲದೇ ಇರತಕ್ಕಂಥ ಪ್ರೀತಿ ಇಲ್ಲೇ ಇಷ್ಟೊಂದು ಪ್ರೀತಿ ಯಾಕೆ ಉಕ್ಕರಿತಾ ಇದೆ ಅಂತಕ್ಕಂಥದ್ದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿದ್ದಾರೆ. ಇದರಿಂದ ದೇವೇಗೌಡರ ಜೆ ಡಿ ಎಸ್ನ ಕಟ್ಟಾಕ್ಬೋದು ಅಂತೇಳಿ ಭಾವಿಸಿದರೆ ಇವತ್ತು ಸೋಲ್ಜರ್ಸ್ ಥರ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಾಂಗ್ರೆಸ್ನವರ ಸಹಕಾರ ಪಡೆದು ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತಾರೆ. ಸುಮಲತಾ ಕೊನೆಗೆ ಏನು ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ಅವರು ಚುನಾವಣೆಯನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರ ಹೆಸರು ಹೇಳಿದ ರೀತಿಯಲ್ಲಿ ಚುನಾವಣೆಯನ್ನು ಮಾಡಲಿ, ಅದರಲ್ಲಿ ಏನು ನಮ್ಮ ಅಭ್ಯಂತರ ಇಲ್ಲ. ಅಂತಿಮವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ತೀರ್ಮಾನ ಮಾಡ್ತಕ್ಕಂಥವ್ರು. ಒಂದು ಮಾತ್ರ ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಒಕ್ಕಲುತನ ಮಾಡ್ತಕ್ಕಂಥ ಈ ಜಿಲ್ಲೆಯ ಮಹಾಜನತೆ ಯಾವತ್ತೂ ದೇವೇಗೌಡರನ್ನ ಜೆ ಡಿ ಎಸ್ನ ನಮ್ಮನ್ನು ಕೈಬಿಟ್ಟಿಲ್ಲ. ಈ ಚುನಾವಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಳ್ಳಲಿಕ್ಕೆ ಇವತ್ತು ಕಾಂಗ್ರೆಸ್ನವರ ಸಹಕಾರ ಪಡೆದು ಈ ಕೆಲಸವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡಿ ತೋರಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಾದರೂ ಒಟ್ಟು ಹೇಳ್ತಕ್ಕಂಥ ಸುಮಲತಾ ಅವರಿಂದ ಅದು ಅಂಬರೀಷ್ ಅವರಿಂದ ನನಗೇನು ರಾಜಕೀಯ ಲಾಭ ಆಗಿಲ್ಲ, ನನ್ನಿಂದ ಅವರಿಗೆ ರಾಜಕೀಯ ಲಾಭ ಆಗಿದೆ ಅನ್ನೋದು ಸಚಿವ ಪುಟ್ಟರಾಜ್ ಅವರ ವಾದ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಗೌಡ ಕಿಂಚಿನಹಳ್ಳಿ, ಪ್ರಜಾ ಟಿವಿ, ಮಂಡ್ಯ.